ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ನಾವು ಮೂಲಂಗಿಯಿಂದ ಒಂದು ಹೊಸ ರೆಸಿಪಿನ ಮಾಡ್ತಾ ಇದ್ದೀವಿ. ನೀವು ಯೂಶ್ವಲಿ ಮೂಲಂಗಿಯಿಂದ ಪರಾಟ ಮಾಡ್ತೀರಾ, ಸಾಂಬಾರ್ ಮಾಡ್ತೀರಾ, ಚಟ್ನಿ ಮಾಡ್ತೀರಾ, ರಾಯ್ತಾ ಮಾಡ್ತೀರಾ. ಸೊ ಇವತ್ತೆ ಇದು ಯಾವುದು ಮಾಡಿದೆ, ಒಂದು ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ತುಂಬ ಡಿಲಿಷಿಯಸ್ ಆಗಿ ಒಂದು ರೆಸಿಪಿನ ಮಾಡೋಣ. ಇಲ್ಲಿ ನಾನು ಒಂದು 5 ಮೂಲಂಗಿನ ತಗೊಂಡಿದ್ದೀನಿ, ಇದ್ರ ಮುಂದ್ಗಡೆ ಇದನ್ನು ತಕ್ಕೊಂಡಿದ್ದೀನಿ. ಇದೇನು ನಮ್ಗೆ ಬೇಕಾಗಿಲ್ಲ, ನೀವು ಬೇಕಂದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಇದರಲ್ಲಿ ಸಾಂಬಾರಲ್ಲಿ ಅಥವಾ ಪಲ್ಯದಲ್ಲಿ ಹಾಕೋಬಹುದು. ಮತ್ತು ಮೂಲಂಗಿನೂ ಅಷ್ಟ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರೋದ್ರಿಂದ ನಮಗೆ ಮುಳಿಯದಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ನಮ್ಮ ಸೈಡು, ಅಂದರೆ ಅದಕ್ಕೆ ಪೈಲ್ಸ್ ಅಂತ ಹೇಳ್ತಾರೆ. ಹೌದು, ಅವರಿಗೆ ಮೂಲಂಗಿ ತುಂಬ ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತೈತಿ. ಸೊ ಯಾರಿಗಾದ್ರೆ ಆ ಥರ ಪ್ರಾಬ್ಲಮ್ ಇದ್ರೆ, ಆಮೇಲೆ ಆಸಿಡಿಟಿ ಜಾಸ್ತಿ ಇದ್ರೆ, ಆ ಟೈಮಲ್ಲಿ ನೀವು ಮೂಲಂಗಿನ ಹೆಚ್ಚಿಬಿಟ್ಟು ಅಥವಾ ಹಸಿ ಮೂಲಂಗಿನೂ ನೀವು ಇದ್ರ ಜೊತೆ ಅನ್ನ ಸಾಂಬಾರ್ ಜೊತೆನೂ ತಿನ್ಕೋಬಹುದು. ಇಲ್ಲ ಅಂದ್ರೆ ನೀವು ಈ ಮೂಲಂಗಿನ ಪಲ್ಯ ಮಾಡಿ ಅದ್ರಲ್ಲಿ ತಿನ್ಕೋಬಹುದು. ನಿಮ್ ಸೈಡ್ ಮೂಲಂಗಿ ಸಲಾಡ್ ತರನು ತಿಂತಿರಲ್ಲ? ಹೌದು, ನಾವ್ ಹಿಂಗೆ ತಿನ್ನೋದು, ಹಸಿದೆ ತಿನ್ನೋದು, ರೊಟ್ಟಿ ಕೂಡ ಚಪಾತಿ ಜೊತೆ ತಿನ್ನೋದು. ಸೊ ಇದೆಲ್ಲ ಮೂಲಂಗಿನ ವಶ. ನಾವ್ ಮೇಲ್ಗಡೆ ಎದ್ದು ಸಿಪ್ಪೆನ ತಕೊಂಡ್ ಬರೋಣ ಅಂತೆ. ನೋಡಿ, ನಾವೀಗ ಮೂಲಂಗಿನ ತುರ್ಕೊಂಬೇಕು, ದಪ್ಪದಾಗ ತುರ್ಬೇಕು ಪ್ರತಿಭಾ. ಹೌದು, ಈ ತರ ಇದೆಯಲ್ಲ ದಪ್ಪದ್ದು, ಇದ್ರಲ್ಲಿನೇ ನಾವು ಮೂಲಂಗಿನ ತುರ್ಕೊಂಡ್ ಬರೋಣ. ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಬಾಯಲ್ಲಿ ಸಿಕ್ಕಿದಾಗ ಮಕ್ಕಳು ಇಷ್ಟಪಡಲ್ಲ. ಹೌದು, ಸ್ವಲ್ಪ ಖಾರ ಅನ್ಸುತ್ತೆ, ಖಾರ ಅನ್ಸುತ್ತೆ, ಮತ್ತೆ ಅದ್ರದ್ದು ಫ್ಲೇವರ್ ಅವ್ರಿಗೆ ಇಷ್ಟ ಆಗಲ್ಲ. ಹಂಗಾಗ್ಬಿಟ್ಟು ನಾವು ಈ ತರ ತುರ್ಕೊಳ್ಳೋಣ. ಮತ್ತೆ ಈ ತರ ತುರ್ಕೊಳ್ಳೋದ್ರಿಂದನು ಆಶಾ, ಇದ್ರ ಒಳಗಡೆ ನೀರು ಬಿಡುತ್ತಲ್ಲ, ಈ ನೀರು ನಾವು ವೇಸ್ಟ್ ಮಾಡೋಂಗಿಲ್ಲ, ಹಿಂಡಿ ತೆಗಿಯೋಂಗಿಲ್ಲ. ಸೊ ಯಾವುದು ಏನು ನಾವು ಇದ್ರ ಒಳಗಡೆ ವೇಸ್ಟ್ ಮಾಡ್ತಾ ಇಲ್ಲ, ಮತ್ತೆ ತಗಿತಾ ಇಲ್ಲ, ಯಾಕಂದ್ರೆ ಫುಲ್ ನ್ಯೂಟ್ರಿಷನ್ ಇಂದಾನೆ ನಾವು ಇವತ್ತಿಂದ ಈ ರೆಸಿಪಿನ ಮಾಡ್ತಾ ಇದೀವಿ. ಸೊ ಎಲ್ಲ ಮೂಲಂಗಿನು ನಾವು ಇದೇ ತರ ಹೆಚ್ಕೊಂಡ್ ಬರೋಣ. ನೋಡಿ, ಎಲ್ಲ ಮೂಲಂಗಿನು ಇದೇ ತರ ಹೆಚ್ಕೊಂಡ್ ಬಂದಿರೋದು. ನಿಮ್ಗೆ ಇನ್ನ ದಪ್ಪ ಬೇಕಂದ್ರೆ ಇನ್ನೊಂದು ದಪ್ಪನೂ ಹೆರಿಸ್ಕೋಬಹುದು, ಬಟ್ ಇಷ್ಟು ದಪ್ಪ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು 5 ಮೂಲಂಗಿನ ಹೆಚ್ಕೊಂಡ್ ಬಂದಿದ್ದೀನಿ. ಇದ್ರ ಒಳಗಡೆ ಹಿಂಡಿ ನೀರು ತೆಗೆಯೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಇದ್ರ ಒಳಗಡೆ ನಾವು ಏನ್ ಹಾಕೋದು ಅಂತ ನೋಡೋಣ, ಬನ್ನಿ. ನೋಡಿ, ಇವಾಗ ಹೆಚ್ಚಿರೋದು ಮೂಲಂಗಿ ಒಳಗಡೆ. ಇಲ್ಲಿ ನಾನು 1 ಕಪ್ದಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಆಮೇಲೆ 1/4 ಕಪ್ದಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋಳೋದ್ರಿಂದ ಕ್ರಿಸ್ಪಿ ಮತ್ತೆ ಗರಿ ಗರಿಯಾಗಿ ಬರುತ್ತೆ, ಅದ್ರ ಜೊತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಜರಡಿ ಮಾಡಾಕೋಬೇಕಲ್ವಾ? ಹೌದು. ನೋಡಿ, ಇವಾಗ ಇದ್ರ ಒಳಗಡೆ ಸಣ್ಣದಾಗಿ ಹೆಚ್ಚಿರುವಂತ ಉದ್ದ ಉದ್ದ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಉದ್ದ ಉದ್ದನೆ ಹೆಚ್ಕೊಳ್ಳಿ. ಮಾಮೂಲಿ ಈರುಳ್ಳಿ ಪಕೋಡಕ್ಕೆ ಹೆಚ್ತೀವಲ್ಲ ಆ ತರ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಹೌದು, ಅದ್ರ ಜೊತೆ ಕ್ಯಾಪ್ಸಿಕಮ್, ನೀವು ಬೇಕಂದ್ರೆ ಕ್ಯಾಬೇಜು ಕೂಡ ಹಾಕೋಬಹುದು, ಕ್ಯಾರೆಟ್ನು ಕೂಡ ತುರಿದು ಬಿಟ್ಟು ಹಾಕೋಬಹುದು. ಅದ್ರ ಜೊತೆ ಸಣ್ಣದಾಗಿ ಹೆಚ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗ ಇದ್ರ ಒಳಗಡೆ ಒಂದ್ ಸ್ವಲ್ಪ ಎಳ್ಳನ್ನ ಹಾಕೊಳ್ಳೋಣ, ಬಿಳಿ ಎಳ್ಳು ಆಯ್ಷ. ನೀವು ಬೇಕಂದ್ರೆ ಕರಿ ಎಳ್ಳು ಕೂಡ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಓಂ ಕಾಳನ್ನ ಹಾಕೊಳ್ಳೋಣ. ಇದೇನ್ ಕೈಯಲ್ಲಿ ತಿಕ್ ಬಿಟ್ಟೆ ಹಾಕ್ಬೇಕಂತೇನಿಲ್ಲ. ನೋಡಿ, 1/4 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೋತಾ ಇದ್ದೀನಿ. ಧನಿಯಾ ಪೌಡರ್ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಧನಿಯಾ ಪೌಡರ್ ಇಂದಾನೆ ನಮ್ದೇನ್ ಮೂಲಂಗಿ ಇರುತ್ತಲ್ಲ ಅದಕ್ಕೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಆಯ್ಷ. ಅವಾಗ ಮೂಲಂಗಿ ಫ್ಲೇವರ್ ಅಂತ ನಮ್ಗೆ ಬಾಯಲ್ಲಿ ಸಿಗಲ್ಲ. ಅರ್ಶನದ ಪುಡಿನ ಹಾಕೊಂಡಿರೋದು. ಅರ್ಶನದ ಪುಡಿ ಹಾಕಿದ ನಂತರ ಇದ್ರ ಒಳಗಡೆ ಇವಾಗ ನಾವು ರುಚಿಗೆ ತಕ್ಕದಂಗೆ ಉಪ್ಪನ್ನ ಹಾಕೊಳ್ಳೋಣ, ಯಾಕಂದ್ರೆ ಇನ್ನೂ ನಾವು ಉಪ್ಪು ಹಾಕೊಂಡಿಲ್ಲ. ನೋಡ್ಬಿಟ್ಟು ಹಾಕೊಳ್ಳಿ. ನೋಡಿ, ಇಷ್ಟೆಲ್ಲ ಹಾಕೊಂಡ ನಂತರ ನಾವು ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿನೇ ನೀರು ಹಾಕೋಬಾರದು ಆಶ, ಯಾಕಂದ್ರೆ ಈರುಳ್ಳಿ ನೀರು ಬಿಟ್ಟಿರುತ್ತೆ, ಆಮೇಲೆ ಮೂಲಂಗಿಯಲ್ಲಿ ನೀರಿರುತ್ತೆ, ಕ್ಯಾಪ್ಸಿಕಮ್ ಅಲ್ಲಿ ನೀರಿರುತ್ತೆ. ಸೊ ನೋಡಿದ್ರೆಲ್ಲ ಮೂಲಂಗಿಯಿಂದಾನು ನಾವು ಎಷ್ಟು ಒಳ್ಳೆ ರೆಸಿಪಿನ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೋಬಹುದು. 50 ಜನ ಮನೆಗೆ ಬಂದಿದ್ರು ಆಶ, ಆರಾಮಾಗಿ ಮನೆಯಲ್ಲಿ ಬರೀ ಮೂಲಂಗಿ ಇದೆ ಈರುಳ್ಳಿ ಇದೆ ಅಂದ್ರೂ ಮಾಡ್ಕೋಬಹುದು. ಕ್ಯಾಪ್ಸಿಕಮ್ ಆಪ್ಷನಲ್ ಇದೆ, ಬಟ್ ಹಾಕೊಂಡಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತೆ ಟೇಸ್ಟ್ ಕೊಡುತ್ತೆ ಆಶ. ತುಂಬಾ ಕ್ರಂಚಿಯಾಗಿ ಬಾಯಲ್ಲಿ ಸಿಕ್ಕಿದಾಗ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ವೆಜಿಟೇಬಲ್ಸ್ ಆದ್ರೆ ತಿಂತಾರೆ. ಹೌದು, ಇವಾಗ ಕ್ಯಾರೆಟ್ ತಿನ್ನಲ್ಲ ಅನ್ನೋರು ಕೂಡ ಕ್ಯಾರೆಟ್ ಹಾಕಿದ್ರೆ ಅದು ತಿಂತಾರೆ, ಕ್ಯಾಪ್ಸಿಕಮ್ ತಿನ್ನಲ್ಲ. ಮೇನ್ ಅಂದ್ರೆ ಮೂಲಂಗಿ ಅಂದ್ರೆ ಇಷ್ಟನೇ ಆಗಲ್ಲ ಮಕ್ಕಳಿಗೆ. ಹೌದು, ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಬೇಕು. ಈಗ ನಾವು ಯಾವಾಗ್ಲೂ ಈರುಳ್ಳಿ ಪಕೋಡ ಮಾಡ್ತೀವಲ್ಲ, ಆ ಹದಕ್ಕೆ ಕಲ್ಸ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಸೊ ನೀರನ್ನ ನೋಡ್ಬಿಟ್ಟು ಜಾಸ್ತಿ ಹಾಕೊಂಬಾರ್ದು ನೀರು, ಯಾಕಂದ್ರೆ ಮೂಲಂಗಿದು ನೀರ್ ಬಿಟ್ಟಿರತ್ತೆ, ಹಂಗಾಗಿ ಸ್ವಲ್ಪನೇ ನೀರ್ ಹಾಕೊಬೇಕು ನಾವು. ಈಗ ಕಲ್ಸುವಾಗ ಗೊತ್ತಾಗತ್ತೆ ಅದ. ಹೌದು,
ಸೊ ಇದನ್ನ ನೀಟಾಗಿ ಕಲಸ್ಕೊಂಡು ಬರೋಣ ಆಶಾ ಓಕೆ ನೋಡಿ ಈ ತರ ಈ ಹದದಲ್ಲಿ ಕಲಸ್ಕೊಬೇಕು ನಾವು ಮತ್ತೆ ಇದಕ್ಕೆ ಏನು ಹಾಕಬೇಕು ಗೊತ್ತಿವಾ ಈಗ ಆಶಾ ಇದಕ್ಕೆ ಕೈದಿರೋದು ಬಿಸಿ ಬಿಸಿ ಎಣ್ಣೆನ ಹಾಕೋಬೇಕು ಓಕೆ ಸೊ ಅದನ್ನ ಹಾಕೊಳ್ಳೋಣ ಈಗ ನೋಡಿ ಇಲ್ಲಿ ಕರ್ಬೇವನ್ನ ತಗೊಂಡಿರೋದು ಮುಂಚೆನೇ ಹಾಕೊಂಡಿಲ್ಲ ಆಶಾ ಕರ್ಬೇವು ಯಾಕಂದ್ರೆ ಆಮೇಲೆ ಹಾಕೊಳ್ಳೋಣ ಅಂತ ಈ ಕರ್ಬೇವು ಏನು ಮಾಡೋದು ಅಂದ್ರೆ ಕೈಯಿಂದ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಆವಾಗ ಈ ಕರ್ಬೇವು ಒಳಗಡೆ ಫ್ಲೇವರ್ ಎಲ್ಲ ಬಿಟ್ಟುಕೊಳ್ಳುತ್ತೆ ಹೌದು ಬಾಯಿಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಸೊ ಸಣ್ಣದಾಗಿ ಈ ತರ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಮುಂಚೆನೇ ಹಾಕೋಬೇಡಿ ಆಮೇಲೇನೇ ಹಾಕೊಳ್ಳಿ ಈಗ ಇದರ ಒಳಗಡೆ ಆಶಾ ಇವಾಗ ನೋಡಿ ಇಲ್ಲಿ ನಾನು ಲೆಮನ್ ಅನ್ನು ತಗೊಂಡಿದ್ದೀನಿ ಅರ್ಧ ಲೆಮನ್ ಬಟ್ ಅಷ್ಟೆಲ್ಲ ಬೇಡ ಸ್ವಲ್ಪ ಡ್ರಾಪ್ಸ್ ಲೆಮನ್ ಅನ್ನು ಸುತ್ತ ಹಾಕೊಳ್ಳಿ ಮಧ್ಯದಲ್ಲಿ ಹಾಕೋಬೇಡಿ ಸುತ್ತ ಹಾಕೊಳ್ಳಿ ಇವಾಗ ನೋಡಿ ಬಿಸಿ ಬಿಸಿ ಎಣ್ಣೆ ತುಂಬಾ ಕೈದಿರೋದ ಎಣ್ಣೆ ಅದನ್ನ ಈ ಕರ್ಬೇವು ಮೇಲೆ ಹಾಕಬೇಕು ಈ ತರ ಹಾಕೊಂಡು ಈಗ ಆಶಾ ಇದನ್ನ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ನೋಡಿ ಈ ತರ ನಾವು ಬಿಸಿ ಎಣ್ಣೆ ಹಾಕಿದ್ರೂ ಬಿಸಿ ಆಗಲ್ಲ ಕೈ ಹೌದು ಕಲಸ್ಕೊಬಹುದು ಇಮಿಡಿಯೇಟ್ ಆಗಿ ತೆಳಗಡೆ ಇದು ಹಿಟ್ಟು ಮೇಲ್ಗಡೆ ತಗೊಂಡು ಕಲಸ್ಕೊಬಹುದು ಸೊ ನೋಡಿ ಬಿಸಿ ಎಣ್ಣೆ ಹಾಕೊಳ್ಳೋದ್ರಿಂದ ಆಶಾ ಒಳಗಡೆ ಒಂದರ ಸ್ಪಾಂಜಿ ಬರುತ್ತೆ ಮೇಲ್ಗಡೆ ಕ್ರಿಸ್ಪಿ ಬರುತ್ತೆ ಆಮೇಲೆ ನಾವು ಇದಕ್ಕೆ ಸೋಡಾ ಬಳಸ್ತಾ ಇಲ್ಲ ಬೇಕಿಂಗ್ ಸೋಡಾ ಬಳಸ್ತಾ ಇಲ್ಲ ಕುಕಿಂಗ್ ಸೋಡಾ ಬಳಸ್ತಾ ಇಲ್ಲ ಹಾಗಾಗಿ ಇದರ ಒಳಗಡೆ ನಾವು ಸ್ವಲ್ಪ ಲೆಮನ್ ಅನ್ನು ಹಾಕೊಂಡಿದ್ದೀವಿ ಲೆಮನ್ ಹಾಕೊಳ್ಳೋದ್ರಿಂದ ನಾವು ಇದಕ್ಕೆ ಮುಲಂಗಿ ಬೇರೆ ಹಾಕೊಂಡಿದ್ದೀವಿ ಕುಕಿಂಗ್ ಸೋಡಾ ಬೇರೆ ಹಾಕೋತಾ ಇಲ್ಲ ಸೊ ಲೆಮನ್ ಏನ್ ಮಾಡುತ್ತೆ ಅಂದ್ರೆ ಇದೆಲ್ಲ ಒಂದೇ ಸರ್ತಿಗೆ ವರ್ಕ್ ಮಾಡುತ್ತೆ ಸೊ ನಾವು ತಿನ್ನುವಂತ ರೆಸಿಪಿ ನಾವು ಮಾಡುವಂತ ರೆಸಿಪಿ ಬಾಯಲ್ಲಿ ತುಂಬಾ ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡುತ್ತೆ ಅನ್ಸೋದೇ ಇಲ್ಲ ಒಗರಂಶ ಬರಲ್ಲ ಸೊ ಮತ್ತೆ ಸೋಡಾ ಹಾಕಿಲ್ಲ ಅಂದ್ರೆ ಫ್ಲಫಿನೂ ಆಗುತ್ತೆ ಉಪ್ಪುತ್ತೆ ಚೆನ್ನಾಗಿ ಸೊ ಅದು ಏನಂದ್ರೆ ಇದು ಲೆಮನ್ ಅಂದ್ರೆ ಒಂಥರ ಸಿಟ್ರಿಕ್ ಆಸಿಡ್ ಇದ್ದಂಗೆ ಸೊ ಅದನ್ನ ವರ್ಕ್ ಮಾಡುತ್ತೆ ನೋಡಿ ಈ ಹದ ಇದ್ರೆ ಸಾಕಾಗುತ್ತೆ ನಾವು ಎಣ್ಣೆಲಿ ಬಿಡುವಾಗ ಈ ತರ ಬಿಟ್ರೆ ನೀಟಾಗಿ ಬರುತ್ತೆ ಹೌದು ಇವಾಗ ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಬಿಡೋಣ ಬನ್ನಿ ನೋಡಿ ಇಲ್ಲಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ಇವಾಗ ನಾವು ಮೂಲಂಗಿ ಪಕೋಡನ ಬಿಟ್ಕೊಳ್ಳೋಣ ಸೊ ನೋಡಿ ಈ ತರ ಸೊ ಬಿಡಿ ಬಿಡಿಯಾಗಿನೇ ಹಾಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ಬಿಡಿ ಬಿಡಿಯಾಗಿನೇ ಹಾಕೊಳ್ಳಿ ಇದಕ್ಕೆ ಪರ್ಟಿಕ್ಯುಲರ್ ಶೇಪ್ ಅಂತ ಹಾಕಬೇಡಿ ನಿಮಗೆ ಹೆಂಗೆ ಬಿಡೋಂಗಾಗುತ್ತೆ ಹಂಗೆ ಬಿಡಿ ಅವಾಗ ಏನಾಗುತ್ತೆ ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಸ್ವಲ್ಪ ಸಣ್ಣ ಸಣ್ಣ ಬಿಟ್ಟರೆ ಹೌದು ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪಕೋಡ ಹಾಕಿ ಆದ ನಂತರ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಜಸ್ಟ್ ಈ ಥರ ಟರ್ನ್ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಿದೆ ಅಂದರೆ ಮಾತ್ರ ತಿರುಗಿಸ್ಬಿಡಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೌದು ತುಂಬ ಸಖತ್ತಾಗಿ ಕಾಣ್ತಾ ಇದೆ ಬಟ್ ಇನ್ನೊಂದು ಏನು ಗೊತ್ತಾ ಆಶಾ ಮೂಲಂಗಿದ ವಾಸನೆ ಬರ್ತಾ ಇಲ್ಲ ಹೌದು ಮೂಲಂಗಿ ಸ್ಮೆಲ್ ಬರ್ತಾ ಇಲ್ಲ ಹ್ಞೂ ಒಟ್ಟು ಬರ್ತಾ ಇಲ್ಲ ಸೊ ಹಾಗಾಗಿ ನೀವು ಈ ಥರ ಮಾಡಿದರೆ ಗೊತ್ತೇ ಆಗಲ್ಲ ಇದ್ರ ಒಳಗಡೆ ನೀವು ಮೂಲಂಗಿ ಹಾಕಿ ಮಾಡಿದ್ದೀರಾ ಅಂತ ಸೊ ಮೂಲಂಗಿಯಿಂದನೂ ಈ ಥರ ಒಂದು ಒಳ್ಳೆಯ ರೆಸಿಪಿನ ದಿಢೀರ್ ಅಂತ ಮಾಡ್ಕೋಬಹುದು ಪಾರ್ಟಿ ಇದ್ದಾಗ ಕೂಡ ಈ ತರ ಮಾಡಿದ್ರೆ ಯಾವ್ದ್ರಿಂದ ಮಾಡಿದಿರ ಅಂತ ಕೂಡ ಕೇಳ್ತಾರೆ ರುಚಿಯ ಕೂಡ ಇರುತ್ತೆ 101% ಕೇಳ್ತಾರೆ ಹೌದು ನಾವ್ ಯಾವಾಗ್ಲೂ ಈರುಳ್ಳಿ ಚದೇ ಪಕೋಡ ಮಾಡ್ತಾ ಇರೋದಕ್ಕಿಂತ ಡಿಫ್ರೆಂಟ್ ಆಗು ಮಾಡ್ದಂಗ ಅನ್ಸುತ್ತೆ ಹೌದು ಮತ್ತೆ ನೀವು ಮೂಲಂಗಿಯಿಂದ ಪಕೋಡ ಮಾಡಿದ್ರಿ ಅಂದ್ರೂ ಯಾರು ನಂಬೋದೇ ಇಲ್ಲ ಹೌದು ಯಾಕಂದ್ರೆ ಅದು ಕಾಣೋದು ಇಲ್ಲ ಸ್ಮೆಲ್ಲು ಬರಲ್ಲ ಸ್ಮೆಲ್ಲು ಬರ್ತಾ ಇಲ್ಲ ಮೂಲಂಗಿದು ಸೊ ಇದನ್ನ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ ಸೊ ನೋಡಿ ಇದು ತುಂಬಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಕೆಂಪ್ ಕಲರ್ ಬಂದಿದೆ ಸೊ ಇದನ್ನ ಇವಾಗ ತಕ್ಕೊಳ್ಳೋಣ ತಗ್ಕೋಬೇಕಾದ್ರೆ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ತಕ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ಎಣ್ಣೆ ಕಾಯ್ದಿರುತ್ತಲ್ಲ ಆಶಾ ಹೌದು ನೆಕ್ಸ್ಟ್ ಬಿಡೋ ತನಕನು ಹೌದು ಚೆನ್ನಾಗಿ ಕಾಯ್ತಾ ಇರುತ್ತೆ ಸೊ ಇವಾಗ ನೋಡಿ ಇಷ್ಟು ಚೆನ್ನಾಗಿ ನಮ್ದು ಮೂಲಂಗಿ ಪಕೋಡ ಇವಾಗ ರೆಡಿ ಆಗಿದೆ ಇನ್ನೊಂದ್ಸರ್ತಿ ಹಾಕ್ ನೋಡೋಣ ಆಶಾ ಹೌದು ಇವಾಗ ಎಣ್ಣೆ ಇನ್ನೂ ಲೋ ಫ್ಲೇಮ್ ಅಲ್ಲಿನೇ ಇದೆ ಸೊ ಮತ್ತೆ ಪಕೋಡ ಹಾಕೋ ತನಕನು ನಮಗೆ ಫ್ಲೇಮ್ ಅನ್ನ ಲೋ ಅಲ್ಲಿನೇ ಇಟ್ಕೋಬೇಕು ಬಿಡೋ ಕೂಡ ಎಷ್ಟು ಈಸಿ ಇದೆ ನೋಡಿ ಕೈ ಕೂಡ ಅಂಟಲ್ಲ ಪ್ರತಿಭಾ ಹೌದು ಈಸಿಯಾಗಿ ಬಿಡ್ಬೋದಲ್ಲ ಹೌದು ಜಾಸ್ತಿ ಬಿಟ್ಕೊಂಬಾರ್ದು ಈ ಎಣ್ಣೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಬಿಟ್ಕೊಬೇಕು ಹೌದು ಇಲ್ಲಾಂದ್ರೆ ಒಂದಕ್ಕೊಂದು ಅಂಟುತ್ತಲ್ಲ ಸೊ ನೋಡಿ ಇವಾಗ ಪಕೋಡ ಹಾಕಿ ಆಗಿದೆ ಇವಾಗ ಫ್ಲೇಮ್ ಅನ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಕೆಂಪ್ ಕಲರ್ ಆಗೋ ತನಕ ಕರ್ಕೊಂಡು ಬರೋಣ ಸೊ ನೋಡಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಕರೆದಿದೆ ಇವಾಗ ಇದನ್ನು ತಕ್ಕೊಳ್ಳೋಣ
ಬಾಯಲ್ಲಿ ನೀರು ಬರ್ತಾ ಇದೆ ಈ ಘಮ ನೋಡಿ ಐಶಾ ಕ್ರಿಸ್ಪಿ ಆಗಿರೋ ಸೌಂಡ್ ಕೂಡ ಬರ್ತಾ ಇದೆ ಹೌದು ಕಲರ್ ಕೂಡ ತುಂಬಾ ಸಕ್ಕತ್ತಾಗಿ ಬಂದಿದೆ ಸೊ ಇದನ್ನ ಇವಾಗ ಸರ್ವ್ ಮಾಡೋಣ ಐಶಾ ಹೌದು ನೋಡಿ ಬಿಸಿ ಬಿಸಿ ಪಕೋಡ ರೆಡಿ ಆಗಿದೆ ಬಿಸಿ ಬಿಸಿ ಗರಿ ಗರಿ ಮೂಲಂಗಿ ಪಕೋಡ ರೆಡಿ ಆಗಿದೆ ಸೋ ಇದಕ್ಕೆ ಆಶಾ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮಕ್ಕಳು ಎಲ್ಲೇ ಇದ್ದರೂ ಓಡಿ ಬರ್ತಾರೆ ವಾಸನೆಗೆ ಅದರ ಜೊತೆ ಕೆಚಪ್ ಮತ್ತೆ ಮ್ಯಾಯೋನೀಸ್ ಇದು ವೆಜ್ ಮ್ಯಾಯೋನೀಸ್ ಇದೆ ವೈಟ್ ಸೋ ಎಗ್ಲೆಸ್ ಇದೆ ಸೋ ಮ್ಯಾಯೋನೀಸ್ ಇನ್ನು ಪಕೋಡ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದೆ ಸೋ ನೀವು ಇದನ್ನು ತಿನ್ನಬಹುದು ಮೇಲ್ಗಡೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನು ನಾನು ಸ್ಪ್ರಿಂಕಲ್ ಮಾಡಿದ್ದೀನಿ ಅದರ ಜೊತೆ ಟೊಮೆಟೊ ಕೆಚಪ್ ಇದನ್ನು ಬೇಡ ಅಂದ್ರೆ ಪುದೀನಾ ಚಟ್ನಿ ಇದ್ರೆ ಪುದೀನಾ ಚಟ್ನಿ ಜೊತೆ ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ ಸೋ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಅಷ್ಟೇ ಕ್ರಿಸ್ಪಿ ಆಗಿ ಮತ್ತೆ ನೋಡಾಶಾ ಸೋಡಾ ಹಾಕಿಲ್ಲ ಅಂತೂ ಒಳಗಡೆ ಎಷ್ಟು ಫಳ್ಳಾಗಿದೆ ಎಷ್ಟು ಫಳ್ಳಾಗಿ ಎಷ್ಟು ಚೆನ್ನಾಗಿದೆ ಒಳಗಡೆ ಸಾಫ್ಟ್ ಹೊರಗಡೆ ಕ್ರಿಸ್ಪಿ ಇದಕ್ಕೆ ನೋಡಾಶಾ ಮ್ಯಾಯೋನೀಸ್ ಜೊತೆ ಹೊಸ ಟೇಸ್ಟ್ ಆಮೇಲೆ ನೀವು ಬೇಕಂದ್ರೆ ಇದನ್ನ ಕೆಚಪ್ ಜೊತೆ ಕೂಡ ತಿನ್ಕೋಬಹುದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಕತಕ ಚೆನ್ನಾಗಿದೆಯಾ ಹೌದು ಮೂಲಂಗಿ ಅಂತ ಯಾರು ಹೇಳಲ್ಲ ಹೌದಾ ಈರುಳ್ಳಿ ಪಕೋಡ ಈರುಳ್ಳಿ ಜೊತೆ ಕ್ಯಾಪ್ಸಿಕಂ ತರ ಬರ್ತಾ ಇದೆ ಅಷ್ಟೇ ಆ ಬಾಯಲ್ಲಿ ಕ್ರಿಸ್ಪಿನೆಸ್ ಸೊ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಇದು ನೀವು ಮಾಡಿಬಿಟ್ಟು ಇನ್ನೊಬ್ರಿಗೆ ಕುಡಿ ಅವ್ರಿಗೆ ಹೇಳ್ಕೊಡಿ ಮತ್ತೆ ಇದು ಮೂಲಂಗಿ ಪಕೋಡ ಇದೆ ತಿನ್ ನೋಡಿ ಅಂತ 101% ಹೇಳ್ತೀನಿ ಅವ್ರು ನೀವು ಸುಳ್ಳು ಹತ್ತಿದ್ದೀರಾ ಅಂತ ಅಂತಾರೆ ಯಾಕಂದ್ರೆ ಇದ್ರ ಒಳಗಡೆ ಮೂಲಂಗಿದು ಎಲ್ಲಿ ಫ್ಲೇವರ್ ಬರ್ತಾ ಇಲ್ಲ ಹೌದು ಒಂಥರ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಮತ್ತೆ ಯುನಿಕ್ ಟೇಸ್ಟ್ ಇದೆ ಈ ಟೇಸ್ಟ್ ಮತ್ತೆ ಈ ಫ್ಲೇವರ್ ನೀವು ಎಲ್ಲಿ ತಿನ್ನಕ್ಕಿಲ್ಲ ಅಷ್ಟು ಒಳ್ಳೆ ರೆಸಿಪಿ ಇದೆ ಅಷ್ಟು ಒಳ್ಳೆ ಟೇಸ್ಟ್ ಇದೆ ಸೊ ಈ ಮೂಲಂಗಿ ಪಕೋಡ ರೆಸಿಪಿ ನಿಮ್ಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಜಾಸ್ತಿ ಶೇರ್ ಮಾಡಿ ಈ ತರ ಯುನಿಕ್ ರೆಸಿಪೀಸ್ಗಳು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗಳಿಗೆ ಬೇಕಾಗಿದ್ರೆ ಹಾಗೂ ಮತ್ತೆ ನಾವು ಸಿಗೋಣ ನಮ್ದು ಉತ್ತರ ಕರ್ನಾಟಕ ಮತ್ತೆ ಹಾಸನ್ ರೆಸಿಪೀಸ್ಗಳಲ್ಲಿ ಇದೇ ತರ ಹೊಸ ಹೊಸ ರೆಸಿಪೀಸ್ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು.